ಶತಾಯಗತಾಯ ಅಧಿಕಾರಕ್ಕೆ ಏರಲೇಬೇಕು ಅಂತ ಬಿಜೆಪಿ ರಣತಂತ್ರಗಳ ಮೇಲೆ ರಣತಂತ್ರವನ್ನ ಹೆಣಿತಾ ಇದೆ. ಕರ್ನಾಟಕ ಕುರುಕ್ಷೇತ್ರಕ್ಕೆ ಕೇಸರಿ ಬ್ರಿಗೇಡ್ ಭರ್ಜರಿ ಕಸರತ್ತುಗಳನ್ನ ಆರಂಭ ಮಾಡ್ಕೊಂಡಿದೆ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಿವಾಸದಲ್ಲಿ ಇದೀಗ ಮಹತ್ವದ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ರಾಜ್ಯದ ಬಿಜೆಪಿ ಮುಖಂಡರು ಮುಖ್ಯಮಂತ್ರಿಗಳು ಬೊಮ್ಮಾಯಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭಾಗಿಯಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸುವ ಬಗ್ಗೆ ಈ ಚರ್ಚೆ ಇದೀಗ ನಡೀತಾ ಇದೆ. ಬಿಜೆಪಿ ಅಭ್ಯರ್ಥಿಗಳ ಮೊದಲನೇ ಪಟ್ಟಿ ಬಿಡುಗಡೆಗೆ ಕೌಂಟ್ ಡೌನ್ ಆರಂಭ ಆಗಿದೆ. ಒಂದು ಎರಡು ಮೂರು ಸುತ್ತಿನ ಮೀಟಿಂಗ್ಗಳ ನಂತರ ಬಿಜೆಪಿ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋ ನಿರ್ಧಾರ ಆಗುತ್ತೆ. ಮೊದಲನೇ ಪಟ್ಟಿ ರೆಡಿ ಆಗುತ್ತೆ. ಈಗಾಗಲೇ 150 ಕ್ಷೇತ್ರಗಳ ಪಟ್ಟಿ ರೆಡಿ ಇದೆ. ಬಹುತೇಕ ಹಾಲಿ ಶಾಸಕರುಗಳಿಗೆ ಶಾಕ್ ಎದುರಾಗುತ್ತೆ ಅನ್ನೋ ಒಂದಿಷ್ಟು ಕುರುಹುಗಳು ಕೂಡ ಈ ಬಿಜೆಪಿ ಪಟ್ಟಿ ವಿಚಾರಕ್ಕೆ ರಾಜ್ಯದಲ್ಲಿ ಹರಿದಾಡ್ತಾ ಇದೆ. ಬಿಜೆಪಿಯ ಪಟ್ಟಿ ಅಂತಿಮಗೊಳಿಸುವ ಬಗ್ಗೆ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ನಳಿನ್ ಕುಮಾರ್ ಕಟೀಲು, ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರವನ್ನು ಕೊಡಬೇಕು, ಸಮೀಕ್ಷೆ ಏನು ಹೇಳುತ್ತೆ, ಯಾರ್ಯಾರ ಆಕಾಂಕ್ಷೆಗಳಿದ್ದಾರೆ, ಆಂತರಿಕ ಸಮೀಕ್ಷೆ ವಿಚಾರದಲ್ಲಿ ಏನೇನು ಇವರೆಗಿನ ಬೆಳವಣಿಗೆಗಳಾಗಿದೆ, ಯಾರು ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳುತ್ತೆ. ಅದೆಲ್ಲದರ ಆಧಾರದ ಮೇಲೆ ಈಗ ಟಿಕೆಟ್ ಘೋಷಣೆ ಆಗುತ್ತೆ. ಸಂಜೆ 5 ಗಂಟೆಗೆ ಮತ್ತೊಂದು ಸುತ್ತಿನ ಮಹತ್ವದ ಸಭೆ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ನಡೆಯುತ್ತೆ. ಈ ಸಭೆಯಲ್ಲೂ ಕೂಡ ಪ್ರಧಾನಿ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು, ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಭಾಗಿಯಾಗಲಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಮಾಡೋದ್ರ ಬಗ್ಗೆ ಈ ಸಭೆ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಸರಿಯಾಗಿ 5 ಗಂಟೆಗೆ ಇವತ್ತು ಸಭೆ ಇದೆ, ಇನ್ನೊಂದು ಸುತ್ತಿನ ಸಭೆ, ಅದಾದ ಮೇಲೆ ಸಂಸದೀಯ ಮಂಡಳಿಯ ಸಭೆ. ಸೊ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ಮಾಡಿಕೊಂಡು ಅತಿ ಶೀಘ್ರದಲ್ಲಿ ಟಿಕೆಟನ್ನು ಘೋಷಣೆ ಮಾಡೋದಕ್ಕೆ ಬಿಜೆಪಿ ಸರ್ವಸನ್ನದ್ಧವಾಗಿ ನಿಂತುಕೊಂಡಿದೆ. ಈವರೆಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ತಮ್ಮ ಮೊದಲನೇ ಪಟ್ಟಿ, ಕಾಂಗ್ರೆಸ್ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡಾಗಿದೆ. ಸುಮಾರು 166 ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಣೆ ಆಗಿದೆ. ಆದರೆ ಬಿಜೆಪಿ ಅಭ್ಯರ್ಥಿಗಳು ಯಾರು ಅನ್ನೋದು ಸದ್ಯಕ್ಕೆ ಬಹುತೇಕ ಕ್ಷೇತ್ರಗಳಿಗೆ ಗೊತ್ತಿಲ್ಲ. ಒಂದಿಷ್ಟು ಬೆರಳಣಿಕೆ ಕ್ಷೇತ್ರಗಳಿಗೆ ಈಗಾಗಲೇ ಇಂಥವರೇ ಅಭ್ಯರ್ಥಿ ಅಂತ ಹೇಳಿ ಪ್ರಚಾರಗಳ ಆರಂಭ ಆಗಿದೆ. ಆದರೆ ಇನ್ನುಳಿದಂತೆ ಒಂದಿಷ್ಟು ಜನ ಹಾಲಿ ಶಾಸಕರುಗಳಿಗೆ ಢವ ಢವ ಆರಂಭ ಆಗಿದೆ. ಟಿಕೆಟ್ ಸಿಗುತ್ತೋ, ಟಿಕೆಟ್ ಕೈ ತಪ್ಪು ಹೋಗುತ್ತೋ, ಏನಾಗಬಹುದು ಇವತ್ತಿನ ಸಭೆಯಲ್ಲಿ ಅನ್ನೋ ಭಯ ಆರಂಭ ಆಗಿದೆ. ಒಟ್ಟಾರೆ ಹೊಸ ಮುಖಗಳಿಗೆ ಮಣೆ ಹಾಕೋ ಸಾಧ್ಯತೆ ಇದೆ ಅಂತ ಕೂಡ ರಾಜಕೀಯ ವಲಯದಲ್ಲಿ ಗುಸುಗುಸು ಈಗಾಗಲೇ ಕೇಳಿಬರ್ತಾ ಇದೆ. ಏನಾಗುತ್ತೆ ಕಾದು ನೋಡಬೇಕು. ಬಿಜೆಪಿಯ ಈ ಮೊದಲ ಪಟ್ಟಿ ಯಾರ್ಯಾರಿಗೆ ಚಾನ್ಸ್ ಕೊಡ್ತಾರೆ, ಯಾರ್ಯಾರಿಗೆ ಶಾಕ್ ಕೊಡ್ತಾರೆ, ಇದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಇದರ ಬಗ್ಗೆ ಪವರ್ ಟಿವಿಯಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿಗಳಿದೆ. ನಮ್ಮ ಮಾಹಿತಿ ಪ್ರಕಾರ ಹೊಸಬರಿಗೆ ಚಾನ್ಸ್ ಕೊಡ್ತಾರೆ, ಒಂದಿಷ್ಟು ಜನ ಕೆಲಹಳಬರಿಗೆ ಕೋಕ್ ಕೊಡೋ ಸಾಧ್ಯತೆ ಇದೆ. ನಮಗೆ ಒಂದು 20-25 ಕ್ಷೇತ್ರಗಳ ಪಟ್ಟಿ, ಬಹುತೇಕ ಕ್ಷೇತ್ರಗಳಲ್ಲಿ ಹಾಲಿ ಶಾಸಕರನ್ನು ಹೊರತುಪಡಿಸಿ ಹೊಸ ಮುಖಗಳನ್ನು ಪರಿಚಯಿಸುವ ಸಾಧ್ಯತೆ ಇದೆ. ಸುಮಾರು 20-25 ಕ್ಷೇತ್ರಗಳಲ್ಲಿ ಈ ಬದಲಾವಣೆ ಆಗುತ್ತೆ ಅನ್ನುವಂತಹ ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಪವರ್ ಟಿವಿಗೆ ಲಭ್ಯ ಆಗಿದೆ. ಹಾಗಾದರೆ ಯಾರ್ಯಾರು ಆ ಹೊಸಬರು, ಯಾರ್ಯಾರು ಟಿಕೆಟ್ ಕಳೆದುಕೊಳ್ಳಬಹುದಾದಂತಹ ಹಾಲಿ ಶಾಸಕರು, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಸೊ ಬಿಜೆಪಿ ಮೊದಲ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಪ್ರಶ್ನೆ ಕೂಡ ಇದೆ. ಇವತ್ತು ಮೀಟಿಂಗ್ ಏನೋ ನಡೆಯುತ್ತೆ, ಮೀಟಿಂಗ್ ಆದಮೇಲೆ ಏನಾಗುತ್ತೆ, ಮೀಟಿಂಗ್ನಲ್ಲಿ ಚರ್ಚೆ ಆದಂಥ ಹೆಸರುಗಳು ಅಥವಾ ಯಾವ್ಯಾವ ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನು ಈಗಾಗಲೇ ಫಿಕ್ಸ್ ಮಾಡಲಾಗಿದೆ, ಅದು ಯಾವ್ಯಾವ ಕ್ಷೇತ್ರಗಳು, ಆ ಪಟ್ಟಿ ಯಾವಾಗ ಹೊರಗಡೆ ಬೀಳುತ್ತೆ ಅನ್ನೋ ಪ್ರಶ್ನೆ ಇದೆ. ಯಾಕಂದರೆ ಏಪ್ರಿಲ್ 13ರಿಂದ ಅಧಿಕೃತವಾಗಿ ಚುನಾವಣಾ ಪ್ರಕ್ರಿಯೆಗಳು ಆರಂಭ ಆಗುತ್ತೆ, ಅಧಿಸೂಚನೆ ಪ್ರಕಟ ಆಗುತ್ತೆ, ನಾಮಪತ್ರ ಸಲ್ಲಿಕೆ ಆರಂಭ ಆಗುತ್ತೆ. ಒಂದಿಷ್ಟು 17ನೇ ತಾರೀಕಿನ ಒಳಗೆ ನಾಮಪತ್ರ ಸಲ್ಲಿಕೆ ಮುಕ್ತಾಯ ಆಗಬೇಕಾಗುತ್ತೆ. ಹಾಗಾಗಿ ಅಷ್ಟರೊಳಗಡೆ ಬಿಜೆಪಿ ಒಂದು ಹಂತದಲ್ಲಿ ಪ್ರಚಾರ ಕಾರ್ಯವನ್ನು ಕೂಡ ಆರಂಭ ಮಾಡಬೇಕಾಗುತ್ತೆ. ಈ ನಡುವೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಅದು ಎಷ್ಟು ದಿನ ಮೊದಲು ಪಟ್ಟಿ ರಿಲೀಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ವಿಶ್ಲೇಷಣೆಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಇನ್ಪುಟ್ ಹೆಡ್ ಆಗಿರುವಂತಹ ಸುರೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್ ಸರ್, ಮೊದಲಿಗೆ ಬಿಜೆಪಿಯ ಪಟ್ಟಿ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ, ಅದರ ಜೊತೆಗೆ ಪಟ್ಟಿ ಬಿಡುಗಡೆ ಆದರೆ ಅದರಲ್ಲಿ ಎಷ್ಟು ಜನ ಹೊಸಬರು, ಎಷ್ಟು ಜನ ಹಳಬರು, ಯಾರ್ಯಾರಿಗೆ ಹೊಸ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇದೆ. ಬದಲಾವಣೆ ಮಾಡೋದಾದ್ರೆ ಅದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆಗಳು ಕೂಡ ಇದೆ. ಎಲ್ಲ ಪ್ರಶ್ನೆಗಳಿಗೆ ಸದ್ಯಕ್ಕೆ ರಾಜಕೀಯ ವಲಯದಲ್ಲಿರುವಂಥ ವಿಶ್ಲೇಷಣೆಗಳು ಏನೇನಿದೆ ಸರ್? ಹೌದು ಪ್ರಣತ್, ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರ ಹಾಗೂ ಆಕಾಂಕ್ಷಿಗಳ ಮತ್ತು ಎಲ್ಲ ಕಾರ್ಯಕರ್ತರ ಚಿತ್ತ ದೆಹಲಿ ಅಂತ ನೆಟ್ಟಿರ್ತಕ್ಕಂಥದ್ದು. ಈಗಾಗಲೇ ದೆಹಲಿ ಅಂಗಳವನ್ನು ಈ ಟಿಕೆಟ್ ಫೈನಲ್ ವಿಚಾರ ತಲುಪಿರತಕ್ಕಂಥದ್ದು
ದೆಹಲಿಯಲ್ಲಿ ಬಿಜೆಪಿ ನಾಯಕರು ಈ ನೀತಿ ನಿರೂಪಣೆ ಮಾಡತಕ್ಕಂತ ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಅತ್ಯುತ ಒಂದು ಕಮಿಟಿ ಏನು ಮಾಡ್ಕೊಂಡಿದ್ದಾರೆ ಸಂಸದೀಯ ಮಂಡಳಿ ಸಭೆ ಆ ಸಭೆ ಇವತ್ತು ಸಂಜೆ 5 ಗಂಟೆಗೆ ನಡೆಯುತ್ತೆ ಆ ಸಭೆಯಲ್ಲಿ ಯಾರಿಗೆ ಟಿಕೆಟ್ ಅನ್ನು ನೀಡಬೇಕು ಅನ್ನೋದರ ಬಗ್ಗೆ ವಿಸ್ತೃತವಾಗಿರತಕ್ಕಂತ ಚರ್ಚೆ ನಡೆಯುತ್ತೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ನಾಯಕರೆಲ್ಲ ಕೂಡ ಚರ್ಚೆಗಳನ್ನು ಮಾಡಿದ್ದಾರೆ ಒಂದೊಂದು ಕ್ಷೇತ್ರದಲ್ಲಿ ಇಬ್ಬರು ಮೂರು ಹೆಸರುಗಳನ್ನು ಒಂದು ಪಟ್ಟಿಯನ್ನು ಫೈನಲ್ ಮಾಡಿ ಅಂತಿಮವಾಗಿ ಒಬ್ಬರನ್ನು ಆಯ್ಕೆ ಮಾಡಬೇಕಾಗಿರುವಂತ ಸಂದರ್ಭ ಬಂದಿದೆ ಅದನ್ನು ದೆಹಲಿಯಲ್ಲಿ ಇವನ ಸಂಸದೀಯ ಮಂಡಳಿ ಸಭೆಯಲ್ಲಿ ಆ ಪಟ್ಟಿಯನ್ನು ಮುಂದಿಟ್ಟು ಅಂತಿಮವಾಗಿ ಯಾರನ್ನ ಕಣಕ್ಕಿಳಿಸಿದರೆ ಗೆಲುವು ಸುಲಭ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಯಾವ ಅಭ್ಯರ್ಥಿಗಳನ್ನು ಫೈನಲ್ ಮಾಡಬೇಕು ಅನ್ನೋದರ ಬಗ್ಗೆ ಬಹಳ ವಿಸ್ತೃತ ಚರ್ಚೆ ಮಾಡಲಾಗುತ್ತೆ ಈಗಾಗಲೇ ಕರ್ನಾಟಕ ಪ್ರವಾಸದಲ್ಲಿ ಇರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಗೆ ತೆರಳಿದ ನಂತರ ಈ ಸಂಸದೀಯ ಮಂಡಳಿ ಸಭೆ ಸಂಜೆ 5 ಗಂಟೆಗೆ ಆರಂಭ ಆಗುತ್ತೆ ಸೋ ಇನ್ನ ಪ್ರಮುಖವಾಗಿ ನೀವು ಕೇಳಿದಂತೆ ಒಂದಷ್ಟು ಬದಲಾವಣೆಗಳು ಏನು ನಾವು ಈಗಾಗಲೇ ಸ್ಕ್ರೀನ್ ಮೇಲೆ ಹೆಸರುಗಳನ್ನು ತೋರಿಸ್ತಾ ಇದ್ದೀವಿ ಒಂದಷ್ಟು ಜನಕ್ಕೆ ಟಿಕೆಟ್ ಮಿಸ್ ಆಗುತ್ತೆ ಸುಮಾರು 20 ರಿಂದ 25 ಕ್ಷೇತ್ರಗಳಲ್ಲಿ ಈ ಬದಲಾವಣೆ ಪರ್ವ ನಡೆಯಬಹುದು ಇವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳಿದ್ರೆ ಪ್ರಮುಖವಂತ ಹೆಸರುಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಿಂದ ಮಾಡಾಳ್ ವಿರೂಪಾಕ್ಷಪ್ಪ ಮಾಡಾಳ್ ವಿರೂಪಾಕ್ಷಪ್ಪ ಇತ್ತೀಚೆಗೆ ಏನು ಭ್ರಷ್ಟಾಚಾರ ಆರೋಪದಲ್ಲಿ ಜೈಲು ಸೇರಿದಂತಂತವರು ಲೋಕಾಯುಕ್ತ ಅಧಿಕಾರಿಗಳ ಒಂದು ರೈಡ್ ನಲ್ಲಿ ಸಿಕ್ಕಿಬಿದ್ದಂತವರು सो ಈ ಪ್ರಕರಣದಾಗಿ ರಾಜ್ಯ ಸರ್ಕಾರದ ಇಮೇಜ್ ಒಂದಷ್ಟು ಡೌನ್ ಆಗಿತ್ತು ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಯನ್ನು ಮಾಡುತ್ತಾ ಇದ್ದರು 40% ಸರ್ಕಾರ ಪಿಸಿಎಂ ಅಂತೆಲ್ಲ ಕೂಡ ಪ್ರಚಾರವನ್ನು ಮಾಡಿ ಇಡಿ ರಾಜ್ಯ ಸರ್ಕಾರದ ಒಂದು ಇಮೇಜ್ ಡೌನ್ ಆಗ್ತಾ ಇತ್ತು ಕೇಂದ್ರ ನಾಯಕರು ಕೂಡ ದೊಡ್ಡ ಮಟ್ಟದ ಕಳವಳವನ್ನು ಉಂಟುಮಾಡಿತು ಒಂದು ಕಡೆ ನರೇಂದ್ರ ಮೋದಿ ಅವರು ಇನ್ನೊಂದು ಕಡೆ ಅಮಿತ್ ಶಾ ಅವರು ನಡ್ಡಾ ಅವರು ರಾಜ್ಯಕ್ಕೆ ಪದೇ ಪದೇ ಬಂದು ಪ್ರಚಾರವನ್ನು ಮಾಡ್ತಾ ಇದ್ದರು ಕೂಡ ಈ ಭ್ರಷ್ಟಾಚಾರದ ಆರೋಪ ಅನ್ನೋದು ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಮತ್ತು ಈ ಮುಂಬರುವಂತ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇತ್ತು ಸೋ ಈ ಹಂತದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಲೇಬೇಕಿರತಕ್ಕಂತದ್ದು ಹೈಕಮಾಂಡಿಗೆ ಅನಿವಾರ್ಯವಾಗಿದೆ ಅಂತ ಬದಲಾವಣೆ ಅಂತಂದ್ರೆ ಯಾರು ಈ ಭ್ರಷ್ಟಾಚಾರದ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ಅವರಿಗೆ ಈ ಬಾರಿ ಕಣದಿಂದ ಅವರನ್ನು ಕೆಳಗಿಳಿಸಬೇಕು ಅಥವಾ ಟಿಕೆಟ್ ಕೊಡಬಾರದು ಅನ್ನೋ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ ಅದರಲ್ಲಿ ಪ್ರಮುಖವಾಗಿರುವಂತ ಹೆಸರು ಅಂತಂದ್ರೆ ಅದು ಮಾಡಾಳ್ ವಿರೂಪಾಕ್ಷಪ್ಪ ಈ ಮೊದಲು ವಯಸ್ಸಿನ ಕಾರಣದಿಂದ ಅವರಿಗೆ ಟಿಕೆಟ್ ಸಿಗಲ್ಲ ಅನ್ನೋ ಚರ್ಚೆ ಆಗ್ತಾ ಇತ್ತು ಆದರೆ ಈಗ ಭ್ರಷ್ಟಾಚಾರ ಆರೋಪದಿಂದಾಗಿ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಮತ್ತು ಅವರ ಕುಟುಂಬದವರು ಕೂಡ ಯಾರಿಗೂ ಟಿಕೆಟ್ ನೀಡಬಾರದು ಅನ್ನೋ ಚಿಂತನೆ ನಡೀತಾ ಇದೆ ಹಾಗೇನೇ ಹಾವೇರಿಯಲ್ಲಿ ಕೂಡ ನೆಹರು ಓಲೇಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಇನ್ನು ಮೂಡಿಗೆರೆ ಎಂಪಿ ಕುಮಾರಸ್ವಾಮಿ ಅವರು ಕೂಡ ವರ್ಚಸ್ಸನ್ನು ಕಳ್ಕೊಂಡಿದ್ದಾರೆ ಅವರ ಮೇಲೆ ಇರತಕ್ಕಂಥ ಬೇರೆ ಬೇರೆ ರೀತಿಯಾದಂಥ ಒಂದು ಎದುರಾಳಿ ಸಿಕ್ಕಂಥ ಅಸ್ತ್ರಗಳು ವೈಯಕ್ತಿಕವಾಗಿ ಅವರ ಒಂದು ವ್ಯಕ್ತಿತ್ವದ ವಿಚಾರ ಸಂಬಂಧಪಟ್ಟಂತೆ ಕೂಡ ಬಂದಂತ ಕೇಳಿಬಂದಂಥ ಆರೋಪಗಳೇನಿದ್ದಾವೆ ಆ ಕಾರಣದಿಂದ ಕೂಡ ಅವರಿಗೆ ಟಿಕೆಟ್ ಮಿಸ್ ಅಂತ ಹೇಳಲಾಗ್ತಾ ಇದೆ ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬರೋದಾದರೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುರೇಶ್ ಕುಮಾರ್ ಅವರು ಮಾಜಿ ಸಚಿವರು ಸಜ್ಜನ ರಾಜಕಾರಣಿ ಅಂತ ಹೆಸರು ಪಡೆದಿದ್ದರು ಕೂಡ ಇಲ್ಲೊಂದು ಕಡೆ ಅಭಿವೃದ್ಧಿ ವಿಚಾರದಲ್ಲಿ ಒಂದಷ್ಟು ಹಿನ್ನಡೆ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು ಮತ್ತು ಅಲ್ಲಿ ಈ ಬಾರಿ ಅಭ್ಯರ್ಥಿ ಹೊಸಬರನ್ನು ನಿಲ್ಲಿಸಿದರೆ ಬಿಜೆಪಿಗೆ ಪ್ಲಸ್ ಆಗ್ಬೋದು ಅನ್ನೋ ಒಂದು ಆಲೋಚನೆಗಳು ಕೂಡ ನಡೀತಾ ಇರುವಂಥದ್ದು ಹೀಗಾಗಿ ಅವ್ರಿಗೆ ಕೊಕ್ ಕೊಡ್ಬೋದು ಅಂತ ಹೇಳಲಾಗ್ತಾ ಇದೆ ಚಿತ್ರದುರ್ಗ ಜಿ ಎಸ್ ತಿಪ್ಪಾರೆಡ್ಡಿಯವರು ಅವರು ಕೂಡ ಹಿರಿಯ ಶಾಸಕರಿದ್ದಾರೆ ಮಂತ್ರಿ ಆಗಬೇಕು ಅಂದರೆ ಸಾಕಷ್ಟು ಹೋರಾಟವನ್ನು ಮಾಡಿದರು ಯಡಿಯೂರಪ್ಪ ಅವರ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಸಿಗದೇ ಇದ್ದ ಸಂದರ್ಭದಲ್ಲಿ ಬಹಿರಂಗವಾಗಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದರು ಆದರೆ ಈಗ ತಿಪ್ಪಾರೆಡ್ಡಿಯವರ ಬದಲಿಗೆ ಅಲ್ಲಿ ಹೊಸಬರನ್ನು ಕಣಕ್ಕಿಳಿಸಿ ಚಿತ್ರದುರ್ಗದಲ್ಲಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಪಕ್ಷದ ನಾಯಕರಲ್ಲಿ ಇರತಕ್ಕಂಥದ್ದು ಹಾಗೆ ಯಾದಗಿರಿಯಲ್ಲಿ ವೆಂಕಟರೆಡ್ಡಿ ಮುದ್ದಾಳವರು ಕನಕಗಿರಿ ಬಸವರಾಜ್ ದಡೆಸ್ಕರು ಇವರ ಮೇಲೆ ಕೂಡ ಭ್ರಷ್ಟಾಚಾರದ ಆರೋಪಗಳು ಮತ್ತು ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅನ್ನುವಂಥ ಆರೋಪಗಳಿರ್ತಕ್ಕಂಥದ್ದು ಶಿವಮೊಗ್ಗ ಪ್ರಮುಖವಾಗಿ ನೋಡಿ ಇದೊಂದು ಕೂಡ ಈ ಬಾರಿ ಬದಲಾವಣೆ ಆಗುತ್ತೆ ಇಡೀ ರಾಜ್ಯದ ಗಮನ ಸೆಳೆಯುವಂಥ ಕ್ಷೇತ್ರ ಯಾಕಂದರೆ ಕೆ ಎಸ್ ಈಶ್ವರಪ್ಪನವರು ರಾಜ್ಯ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ ನಾಯಕರಲ್ಲಿ ಅವರು ಕೂಡ ಪ್ರಮುಖರಾಗಿರ್ತಕ್ಕಂಥವ್ರು ಹಿಂದೆ ಉಪಮುಖ್ಯಮಂತ್ರಿಯಾಗಿ ಸೇವೆ ಮಾಡಿರ್ತಕ್ಕಂಥವ್ರು ಕೆ ಎಸ್ ಈಶ್ವರಪ್ಪ ಅವರಿಗೆ ಟಿಕೆಟ್ ಕೊಡ್ತಾರ ಇಲ್ವನ್ನೋದು ಸಾಕಷ್ಟು ಕುತೂಹಲ ಕೇಳಿಸ್ತು ಒಂದು ವೇಳೆ ಈಶ್ವರಪ್ಪ ಅವರು ಟಿಕೆಟ್ ಕೊಟ್ಟಿಲ್ಲ ಅಂತಂದರೆ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡ್ತಾರಾ ಅಥವಾ ಈಶ್ವರಪ್ಪ ಅವರ ವಿಚಾರವಾಗಿ ಮತ್ತೊಂದು ರೀತಿ ಚರ್ಚೆ ಆಗ್ತದೆ ಇದು ಕೊನೆ ಚುನಾವಣೆ ಅವರು ಗೌರವಯುತವಾಗಿ ವಿದಾಯವನ್ನು ಹೇಳಬೇಕು ಆ ರೀತಿ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಯಡಿಯೂರಪ್ಪನವರು ಕೂಡ ಅವ್ರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಈ ಒಂದು ಸಭೆಯಲ್ಲಿ ಕೂಡ ಇವತ್ತು ಸಂಜೆ ಈ ವಿಚಾರವಾಗಿ ಅವರು ಈಶ್ವರಪ್ಪ ಪರವಾಗಿ ನಿಲ್ತಾರೆ ಅಂತ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಅಂತಿಮವಾಗಿ ಏನು ತೀರ್ಮಾನ ಆಗುತ್ತಂತೆ ಯಾಕಂದರೆ ಈಗಾಗಲೇ ಬಿಜೆಪಿಯಲ್ಲಿ ಅಲ್ಲಿ ಬಣ ರಾಜಕೀಯ ಈಗಾಗಲೇ ಸ್ಪ್ಲಿಟ್ ಆಗಿರ್ತಕ್ಕಂಥದ್ದು ನೋಡ್ಬೋದು ಐನೂರು ಮಂಜುನಾಥ್ ಅವರು ಪ್ರತ್ಯೇಕವಾಗಿ ಹೋಗಿರ್ತಕ್ಕಂಥದ್ದು ನಾನು ಚುನಾವಣೆ ನಿಲ್ತೀನಿ ಈಶ್ವರಪ್ಪ ನನ್ನ ಮುಂದೆ ನಿಲ್ಲಿ ಅವರು ಪುತ್ರ ನಿಲ್ಲಿ ನೋಡೋಣ ಅಂತೇಳಿ ತಾಕತ್ತು ನಿಲ್ಲಿ ಅಂತೇಳಿ ಸವಾಲನ್ನು ಕೂಡ ಹಾಕಿದ್ದಾರೆ ಹಾಗೆಯೇ ಮಹೇಶ್ ಕುಮಟಳ್ಳಿ ಬೆಳಗಾವಿ ಭಾಗದಲ್ಲಿ ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಲಕ್ಷ್ಮಣ ಸವದಿ ಅವರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಹಿಂದೆ ಉಪಮುಖ್ಯಮಂತ್ರಿಯಾಗಿದ್ದರು ಆದರೆ ಕ್ಷೇತ್ರದಲ್ಲಿ ತನಗೆ ಟಿಕೆಟ್ ಕೊಡಬೇಕು ಅಂತೇಳಿ ಅವರು ಫೈಟ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಮಹೇಶ್ ಕುಮಟಳ್ಳಿ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ಗೋಕಾಕಲ್ಲಿ ಚುನಾವಣೆಗೆ ನಿಲ್ಲಲ್ಲ ಅಂತೇಳಿ ಬೆದರಿಕೆ ಹೊಡ್ತಾ ಇದ್ದಾರೆ ಇವೆಲ್ಲ ವಿಚಾರಗಳಿದ್ದಾರೆ ಈ ರೀತಿ ಸಾಕಷ್ಟು ಹೆಸರುಗಳನ್ನು ಈಗಾಗಲೇ ನಾವು ತೋರಿಸಿದಂತೆ ಸೊರಬ ಕುಮಾರ್ ಬಂಗಾರಪ್ಪ ಅನೇಕರಿಗೆ ಅರ್ಧಚಂದ್ರ ಆಗುವಂಥ ಸಾಧ್ಯತೆ ಇದೆ ಟಿಕೆಟ್ ಮಿಸ್ ಆಗುವಂಥ ಸಾಧ್ಯತೆಗಳಿದೆ ನೋಡಬೇಕಾಗುತ್ತೆ 20 ರಿಂದ 25 ಕ್ಷೇತ್ರಗಳನ್ನು ತೀರ್ಕೊಳ್ಳಿ ಬರ್ತಾ ಇದೆ ಗುಜರಾತ್ ಮಾಡೆಲನ್ನು ಇಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ ಇಲ್ಲಿ ಆ ಬದಲಾವಣೆ ಮೂಲಕ ಹೆಚ್ಚು ಸ್ಥಾನಗಳು ಗೆಲ್ಲೋದಕ್ಕೆ ಬಿಜೆಪಿಗೆ ಸಾಧ್ಯ ಇದೆಯೋ ಅನ್ನೋದು ಸಾಕಷ್ಟು ಕುತೂಹಲ ಕೇಳಿಸ್ತಾ ಇದೆ ಪ್ರಣೋತ್.